ಹಾ ಫ್ರೆಂಡ್ಸ್, ಕನ್ನಡ ಗಿಸ್ ಬೋರ್ಡ್ ಗೆ ಸ್ವಾಗತ. ಇವಾಗ ನೀವು ನೋಡಿರ್ಬೋದು ಮಳೆಗಾಲ ಶುರು ಆಯ್ತು. ಈ ಮಳೆಗಾಲದಲ್ಲಿ ನೀವು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ನೀವು ನೋಡಿರ್ಬೋದು, ಒಂದ್ ಏರಿಯಾದಲ್ಲಿ ಮಳೆ ಆಗ್ತಿತ್ತು ಅಂದ್ರೆ ಇನ್ನೊಂದ್ ಏರಿಯಾದಲ್ಲಿ ಮಳೆ ಆಗ್ತಿರಲ್ಲ. ಇಫ್ ಸಪೋಸ್ ವಿಜಯನಗರದಲ್ಲಿ ಮಳೆ ಆಗ್ತಿತ್ತು ಅಂದ್ರೆ ಜಯನಗರದಲ್ಲಿ ಮಳೆ ಆಗ್ತಿರಲ್ಲ ಅಲ್ವಾ. ಇದನ್ನೆಲ್ಲ ಯಾರ್ಯಾರು ಬೆಂಗಳೂರಲ್ಲಿ ವಾಸಿಸ್ತಿರ್ತಾರೋ ಅವ್ರಿಗೆಲ್ಲ ಇದು ಅನುಭವ ಆಗಿ ಇರುತ್ತೆ. ನೀವು ಅನ್ಕೊಬಹುದು ಏನ್ ಇವತ್ತು ಮಳೆಗಾಲದ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಇವಾಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಇರೋದೆ ಮಳೆಗಾಲ ಅಂತಾನೆ ಹೇಳ್ಬೋದು. ಏನ್ಕೆ ಇವಾಗ ಮಳೆಗಾಲದ ಬಗ್ಗೆ ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲೊಂದು ಆಪ್ ಇದೆ. ಇಫ್ ಸಪೋಸ್ ನೀವೇನಾದ್ರೂ ವಿಜಯನಗರದಲ್ಲಿ ಇರ್ತೀರಾ, ಇಫ್ ನೀವೇನಾದ್ರೂ ಜಯನಗರಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ನೀವು ಈ ಆಪ್ ಮುಖಾಂತರನೇ ಅಲ್ಲಿ ಮಳೆ ಬರ್ತಿದ್ಯೋ ಇಲ್ವೋ, ಅಥವಾ ನೀವು ವಿಜಯನಗರದಿಂದ ಜಯನಗರಕ್ಕೆ ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ಅಂದ್ರೆ ನೀವು ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಪ್ ಮುಖಾಂತರ ಹೋಗ್ಬೋದು ಅಂತೆಲ್ಲ ನೀವು ಈ ಆಪ್ ಮುಖಾಂತರ ನೋಡ್ಬೋದು. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಆಪ್ ಯಾವ್ದು, ಈ ಆಪ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್ ಕನ್ನಡ ಗಿಸ್ ಬೋರ್ಡ್ ಇಂದ. ಹೌದು, ರೀಸೆಂಟ್ ಆಗಿ ಒಂದು ಆಪ್ ನ ಲಾಂಚ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಗೆ ಬೇಕಾಗಿರೋ ಅಂತ ಆಪ್. ಈ ಆಪ್ ಅಲ್ಲಿ ನೀವು ಒಂದ್ ಏರಿಯಾದಿಂದ ಇನ್ನೊಂದ್ ಏರಿಯಾಗ್ ಹೋಗ್ಬೇಕಾದಾಗ ಆ ಏರಿಯಾದಲ್ಲಿ ಮಳೆ ಆಗ್ತಿದ್ಯೋ ಇಲ್ವೋ ಅಂತ ನೋಡ್ಬೋದು. ಅಂಡ್ ದೆನ್ ನೀವೇನಾದ್ರೂ ಮಳೆಯಲ್ಲಿ ಏನಾದ್ರು ಸ್ಟ್ರಕ್ ಆಗಿತ್ತು ಅಂತ ಅಂದ್ರೆ, ಇಫ್ ಇನ್ ಕೇಸ್ ಎಮರ್ಜೆನ್ಸಿಗೆ ಏನಾದ್ರೂ ನಂಬರ್ ಬೇಕು ಅಂದ್ರೆ ನಿಮ್ಗೆ ಈ ಆಪ್ ಮುಖಾಂತರ ಸಿಗುತ್ತೆ. ಹಾಗಾದ್ರೆ ತಡ ಮಾಡದೆ ಈ ಆಪ್ ಹೇಗ್ ವರ್ಕ್ ಆಗುತ್ತೆ, ಈ ಆಪ್ ಹೆಸರು ಏನು ಅಂತ ಎಲ್ಲ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಫಸ್ಟ್ ನೀವು ಪ್ಲೇ ಸ್ಟೋರ್ ಹೋಗಿ, ಪ್ಲೇ ಸ್ಟೋರ್ ಅಲ್ಲಿ ಏನಂತ ಸರ್ಚ್ ಮಾಡಿ ಅಂತ ಅಂದ್ರೆ, ಬೆಂಗಳೂರು ಮೇಘ ಸಂದೇಶ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೀವಿಲ್ಲಿ ನೋಡಬಹುದು ಬೆಂಗಳೂರು ಮೇಘ ಸಂದೇಶ ಆಪ್ ನಿಮ್ಗಿಲ್ಲಿ ಕಾಣಿಸುತ್ತೆ. ನೀವು ಅನ್ಕೊಬಹುದು ಇದು ಯಾರಪ್ಪ ಲಾಂಚ್ ಮಾಡಿರೋದು, ಪ್ರೈವೇಟ್ ಕಂಪ್ನಿನ ಅಥವಾ ಗೌರ್ಮೆಂಟ್ ಕಂಪ್ನಿನ ಅಂತ. ಈ ಆಪ್ ಲಾಂಚ್ ಮಾಡಿರೋದು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಇಂದ ಈ ಆಪ್ ನ ಲಾಂಚ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು ಟೋಟಲ್ ಆಗಿ 4.1 ರೇಟಿಂಗ್ಸ್ ಇದೆ. ಅಂಡ್ ದೆನ್ ಇಲ್ಲಿ ನೋಡಬಹುದು 5K ಪ್ಲಸ್ ಜನ ಈ ಆಪ್ ನ ಡೌನ್ಲೋಡ್ ಮಾಡಿದ್ದಾರೆ. ಇವಾಗ ನೀವು ಕೂಡ ಈ ಆಪ್ ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ನಾನು ಆಲ್ರೆಡಿ ನನ್ನ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಆಪ್ ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಈ ಆಪ್ ನ ಓಪನ್ ಮಾಡಿದಾಗ ನೀವು ನೋಡಬಹುದು ಬೆಂಗಳೂರು ಮೇಘಾ ಸಂದೇಶ KSN BMC ಅಂತೆಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಈ ಆಪ್ ನ ಓಪನ್ ಮಾಡಿದಾಗ ಇಲ್ಲಿ ನೀವು ಇದರಲ್ಲಿ ಟೆಂಪರೇಚರ್ ನೋಡಬಹುದು, ಎಷ್ಟು ಮೀಟರ್ ಅಷ್ಟು ರೈನ್ಫಾಲ್ ಆಗ್ತಿದೆ ಅಂತ ಕೂಡ ನೋಡಬಹುದು. ಅಂಡ್ ದೆನ್ ವಿಂಡ್ ಸ್ಪೀಡ್ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅಂಡ್ ದೆನ್ ಹ್ಯುಮಿಡಿಟಿ ಕೂಡ ನೀವು ಇಲ್ಲಿ ನೋಡಬಹುದು. ಅಂಡ್ ದೆನ್ ಇಲ್ಲಿ ನೋಡಬಹುದು ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಎಸ್ಟರ್ಡೇ ರೈನ್ಫಾಲ್, ನಿನ್ನೆ ಏನ್ ಮಳೆ ಆಗಿತ್ತಲ್ಲ ಅದನ್ನು ಕೂಡ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಅಂಡ್ ದೆನ್ ಇಲ್ಲಿ ನಿಮ್ಗೆ ಲೈವ್ ರೈನ್ಫಾಲ್ ಮ್ಯಾಪ್ ಅಂತಾನು ಕೂಡ ಕೊಟ್ಟಿದ್ದಾರೆ. ಅಂಡ್ ದೆನ್ ಲೈವ್ ಇಂಡ್ಯೂಷನ್ ಮ್ಯಾಪ್ ಅಂತಾನು ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ದೆನ್ ನೌ ಕ್ಯಾಸ್ಟ್ ಮ್ಯಾಪ್, ಲೈಟ್ನಿಂಗ್, ಥಂಡರ್ ಸ್ಟಾರ್ಮ್, ರೈನ್ಫಾಲ್, ಏನೋ ಗುಡುಗು ಮಿಂಚು ಅಥವಾ ಮಳೆ ಬರ್ತಿದಿಲ್ಲ ಆ ಮ್ಯಾಪ್ನು ಕೂಡ ನೀವು ಲೈವ್ ಆಗಿ ನೋಡ್ಬೋದು. ಅಂಡ್ ದೆನ್ ನೆಕ್ಸ್ಟ್ ನಾ ನಿಮ್ಗೆ ಫಸ್ಟ್ ಇಲ್ಲೋಡಿ ಇಲ್ಲಿ ನೋಡಿರ್ಬೋದು ನೀವು ಇಲ್ಲಿ ಮೇಲ್ಗಡೆ ಇಲ್ಲಿ ಕರೆಂಟ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಂಟ್ ಲೊಕೇಶನ್ ಅಂತ ನಾನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಇಲ್ಲಿ ಅಟ್ ಪ್ರೆಸೆಂಟ್ ನಾನ್ ಇರೋ ಏರಿಯಾದಲ್ಲಿ ಟೆಂಪರೇಚರ್, ರೈನ್ಫಾಲ್, ವಿಂಡ್ ಸ್ಪೀಡ್ ಎಷ್ಟೆಷ್ಟಿದೆ ಅಂತ ನೀವು ಇಲ್ಲಿ ನೋಡಬಹುದು ಎಷ್ಟೆಷ್ಟು ಅಂತ ಈ ಆಪ್ ಇಂದ ತೋರಿಸ್ತಾ ಇದೆ. ದೆನ್ ನೆಕ್ಸ್ಟ್ ಇಲ್ಲಿ ನಾನೇನಾದ್ರೂ ಬೇರೆ ನನ್ನ ಫ್ರೆಂಡ್ ಅಥವಾ ನಮ್ಮ ಮನೆಯಲ್ಲಿ ಯಾರಾದ್ರೂ ಬೇರೆ ಕಡೆ ಇದ್ರು ಅಂತ ಅಂದ್ರೆ ಆ ಲೊಕೇಶನ್ ಅಲ್ಲೂ ಮಳೆ ಆಗ್ತಿದ್ಯೋ ಏನು ಅಂತ ನಾನು ನೋಡಬಹುದು. ಇಲ್ಲಿ ಸರ್ಚ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದಾಗ ನಾನು ಜಸ್ಟ್ ಜಯನಗರ್ 4th ಬ್ಲಾಕ್ ಅಂತ ಕೊಡ್ತೀನಿ. ಇವಾಗ ನಾನು ಜಯನಗರ್ ಅಂತ ಕೊಟ್ಟೆ. ಜಯನಗರ್ ಅಂತ ಕೊಟ್ಟಾಗ ನೋಡಿ ಟೆಂಪರೇಚರ್ ಎಷ್ಟಿದೆ, ಅಲ್ಲಿ ರೈನ್ಫಾಲ್ ಆಗ್ತಿದ್ಯಾ ಅಥವಾ ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ ನಿಮ್ಗೆ ನೀವು ಬೇರೆ ಜಾಗದಲ್ಲಿ ಕುತ್ಕೊಂಡೆ ನೀವು ಇದನ್ನ ನೋಡಬಹುದು. ದೆನ್ ನೆಕ್ಸ್ಟ್ ಇಫ್ ಇನ್ ಕೇಸ್ ಮಳೆ ಬರ್ತಾ ಇರುತ್ತೆ, ಮಳೆ ಬಂದಾಗ ನೀವೇನಾದ್ರೂ ರೂಟ್ ಏನೇನ್ ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಇಲ್ಲಿ ಸೇಫ್ ರೂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಡೆಸ್ಟಿನೇಷನ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ದೆನ್ ನೀವೇನ ಗೆಟ್ ರೂಟ್ ಆನ್ ಮ್ಯಾಪ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಅಲ್ಲಿ ಡೈರೆಕ್ಷನ್ ಕೂಡ ತೋರಿಸುತ್ತೆ. ಅಟ್ ಪ್ರೆಸೆಂಟ್ ನಾನು ಇಲ್ಲಿ ನಾನು ಯಾವ ಏರಿಯಾ ಇದೀನಲ್ಲ ಆ ಏರಿಯಾನ ಕೊಡ್ತೀನಿ, ಗೋವಿಂದರಾಜನಗರ್ ವಿಜಯನಗರ್ ಅಂತ ಕೊಡ್ತೀನಿ. ದೆನ್ ಡೆಸ್ಟಿನೇಷನ್ ನಾನು ಜಯನಗರ್ 4th ಬ್ಲಾಕ್ ಅಂತ ಕೊಡ್ತೀನಿ. ಇಲ್ಲೋಡಿ ಇವಾಗ ಗೆಟ್ ರೂಟ್ ಮ್ಯಾಪ್ ಅಂತ ಕೊಟ್ಟಿದ ತಕ್ಷಣ ನಂಗೆ ಸೇಫೆಸ್ಟ್ ರೂಟ್ ತೋರಿಸುತ್ತೆ. ಅಲ್ಲಿ ಇಲ್ಲಿ ನೋಡಬಹುದು ನೀವು ಮಾಡ್ರೇಟ್ ಇನ್ಯುಡೇಷನ್, ಮೈನರ್ ಇಂಡ್ಯೂಷನ್, ಸಿವಿಯರ್ ಇಂಡ್ಯೂಷನ್ ಅಂಡ್ ಮೇಜರ್ ಇಂಡ್ಯೂಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇವಾಗ ಇಲ್ಲಿ ಯಾವುದೇ ರೀತಿಯಾಗೂ ರೈನ್ ಬರ್ತಿಲ್ಲ, ಅದಕ್ಕೆ ಇಲ್ಲಿ ನೋ ರೈನ್ ಇನ್ ದಿಸ್ ಏರಿಯಾ ಅಂತ ತೋರಿಸಿದೆ. ನೀವು ಕೂಡ ಏನೋ ಮಳೆ ಬರೋ ಟೈಮಲ್ಲಿ ಈ ಆಪ್ ನ ನೀವು ಯೂಸ್ ಮಾಡಬಹುದು. ಅಂಡ್ ದೆನ್ ನೀವು ಯಾವ್ದಾನ ಏರಿಯಾಗ ಹೋಗ್ಬೇಕಾದಾಗ ಎಲ್ಲಿ ಮಳೆ ಬರ್ತಿದೆ, ಯಾವ ಶಾರ್ಟ್ಕಟ್ ರೂಟ್ ಮ್ಯಾಪ್ ಅಂತ ಇದ್ರಲ್ಲಿ ತೋರಿಸ್ತಾ ಇರುತ್ತೆ. ದೆನ್ ನೆಕ್ಸ್ಟ್ ನೀವೇನ ಬ್ಯಾಕ್ ಬಂದಾಗ ದೆನ್ ನೆಕ್ಸ್ಟ್ ಲೈವ್ ವೆದರ್ ತೋರಿಸ್ತೆ ನಿಮ್ಗೆ
ಫೋರ್ಕಾಸ್ಟ್ ಇಲ್ಲಿ ನಿಮ್ ನೋಡಬಹುದು ಫ್ರಮ್ ಮತ್ತೆ ಟು ಅಂತ ಕೊಟ್ಟಿದ್ದಾರೆ. ಇವಾಗ 17 June ಇಂದ ಅದು 5:30 ನಾಳೆ ಬೆಳಿಗ್ಗೆ 18 June 5:30 ಹೆಂಗಿರುತ್ತೆ ವೆದರ್ ಅಂತ ಕೂಡ ನಿಮ್ಗೆ ಇದ್ರಲ್ಲಿ ತೋರಿಸುತ್ತೆ. ಟೆಂಪರೇಚರ್ ಆಗಿರ್ಬೋದು, ಹ್ಯುಮಿಡಿಟಿ ಆಗಿರ್ಬೋದು, ಕ್ಲೌಡ್ನೆಸ್ ಆಗಿರ್ಬೋದು, ರೈನ್ ಆಗಿರ್ಬೋದು, ವಿಂಡ್ ಸ್ಪೀಡ್ ಆಗಿರ್ಬೋದು, ಡೈರೆಕ್ಷನ್ ಕೂಡ ನಿಮ್ಗೆ ಇದರಲ್ಲಿ ತೋರಿಸುತ್ತೆ. ದ ನೆಕ್ಸ್ಟ್ ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ಬೇರೆ ಲೊಕೇಶನ್ ಇರ್ತೀರಾ, ಯಾವ್ದನ್ನ ಎಮರ್ಜೆನ್ಸಿ ನಂಬರ್ ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಎಮರ್ಜೆನ್ಸಿ ಅಂತ ಕೊಟ್ಟಿದ್ರೆ ನೀವು ಇಲ್ಲಿ ನೋಡಬಹುದು ಈಸ್ಟ್ ಝೋನ್, ವೆಸ್ಟ್ ಝೋನ್, ಸೌತ್ ಝೋನ್ ಎಲ್ಲಾ ರೀತಿಯಾಗಿದ್ರು ಎಮರ್ಜೆನ್ಸಿ ನಂಬರ್ ಇದರಲ್ಲಿ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಇಲ್ಲಿ ಸೇಫ್ಟಿ ಟಿಪ್ಸ್ ಅಂತ ಕೊಟ್ಟಿದ್ದಾರೆ, ಏನ್ ಮಾಡಬೇಕು, ಡೂಸ್ ಮತ್ತೆ ಡೋಂಟ್ಸ್ ಎಲ್ಲ ಕೊಟ್ಟಿದ್ರೆ ನೀವು ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಬೇರೆ ಕಡೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ನೀವು ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ ಏನಾದ್ರೂ ಮಳೆ ಇತ್ತು ಅಂತ ಅಂದ್ರೆ ನೀವು ಈ ಮ್ಯಾಪ್ ಯೂಸ್ ಮಾಡಿಕೊಂಡು ನೀವು ಮಳೆ ಆಗ್ತಿದ್ಯೋ ಇಲ್ವೋ ಅಂತಾನು ಕೂಡ ನೀವು ನೋಡ್ಬೋದು. ಇಲ್ಲಿ ಲೈವ್ ರೈನ್ಫಾಲ್ ಮ್ಯಾಪ್ ಅಂತ ನಾನು ಏನ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಗೆ ತೋರಿಸುತ್ತೆ ಲೈಟ್ ರೈನ್, ವೆರಿ ಲೈಟ್ ರೈನ್, ಮಾಡ್ರೇಟ್ ರೈನ್, ರಾದರ್ ಹೆವಿ ರೈನ್, ವೆರಿ ಹೆವಿ ರೈನ್, ಹೆವಿ ರೈನ್, ಮಾಡ್ರೇಟ್ ರೈನ್ ಅಂತ ನಿಮ್ಗೆ ಇದರಲ್ಲಿ ತೋರಿಸುತ್ತೆ. ಇಲ್ಲಿ ನನ್ನ ಕರೆಂಟ್ ಲೊಕೇಶನ್ ಏನಂಗೆ ಕೊಟ್ಟಾಗ ನಾನು ಇರೋ ಪ್ಲೇಸಲ್ಲಿ ಯಾವುದೇ ರೀತಿಯಾಗೂ ಮಳೆ ಬರ್ತಿಲ್ಲ ನೋಡಿ ಈ ರೀತಿಯಾಗಿ ತೋರಿಸುತ್ತೆ. ನೀವು ಮಳೆ ಬರುತ್ತಲ್ಲ ಅಂತ ಟೈಮಲ್ಲಿ ಈ ಆ್ಯಪ್ನ ಯೂಸ್ ಮಾಡಿ, ಒನ್ ಆಫ್ ದ ಬೆಸ್ಟ್ ಆ್ಯಪ್, ಇದರಲ್ಲಿ ನಿಮಗೆ ರೂಟು ಕೂಡ ತೋರಿಸುತ್ತೆ, ನೀವು ಈ ಆ್ಯಪ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ದೂರದಲ್ಲ ವೀಕ್ಷಕರೇ, ಬೆಂಗಳೂರು ಮೆಗಾ ಸಂದೇಶ ಆಪ್ ಹೇಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಯಾರ್ಯಾರು ಬೆಂಗಳೂರಲ್ಲಿ ವಾಸವಾಗ್ತಿದ್ರ ಇವರೆಲ್ಲ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲ್ ಅಲ್ಲಿ ಯೂಸ್ ಮಾಡಿ, ಇಫ್ ಇನ್ ಕೇಸ್ ಮಳೆಗಾಲದಲ್ಲಿ ಏನಾದ್ರು ಒಂದ್ ಏರಿಯಾ ಇನ್ನೊಂದ್ ಏರಿಯಾಗ ಹೋಗ್ಬೇಕು ಅಂದ್ರೆ ಇದೊಂದು ಯೂಸ್ಫುಲ್ ಆಪ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಇಫ್ ಇನ್ ಕೇಸ್ ಬೇರೆ ಏರಿಯಾದಲ್ಲಿ ಮಳೆ ಆಗ್ತಿದ್ಯಲ್ವ ಅಂತಾನು ಕೂಡ ನೀವು ಈ ಆಪ್ ಮುಖಾಂತರ ನೋಡ್ಬೋದು. ತುಂಬಾ ಹಲವಾರು ಫೀಚರ್ಸ್ ಕೊಟ್ಟಿದ್ರೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟೆ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಕೇಸ್ ಬಿಡೋ ಹೋಮ್ ಪೇಜ್ ಬಿಡಿ. ಧನ್ಯವಾದಗಳು.